ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಶುಭಾಶಯನ್ನು ಕೋರುವವರು ಮೋಹನ್, ಕಾನೂನು ಸಲಹೆಗಾರರು, ಜೈ ಭಾರತ ವಾಹನ ಚಾಲಕರ ಸಂಘಟನೆ. ಜೈ ಭಾರತ ವಾಹನ ಚಾಲಕರ ಸಂಘದ ಕಾನೂನು ಸಲಹೆಗಾರನಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿಗೆ ಸುಮಾರು ಏನಿಲ್ಲ ಅಂದರೂ ಒಂದು ಸಾವಿರಕ್ಕೂ ಅಧಿಕವಾಗಿ ನಡೆದಿರತಕ್ಕಂಥ ಒಂದು ಆಕ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎಲ್ಲನೂ ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೊಟ್ಟಿದ್ದೀವಿ. ಅದಕ್ಕೆ ಸಂಪೂರ್ಣವಾದ ಬೆಂಬಲನ ಕೆಲವು ಇಲಾಖೆಯಿಂದ ಆಗಿದೆ, ಹಾಗೂ ಜೈ ಭಾರತ ವಾಹನ ಚಾಲಕರ ಸಂಘದ ಸದಸ್ಯರಾಗಿರ್ಬೋದು, ಪದಾಧಿಕಾರಿಗಳು, ಚಾಲಕರು ಎಲ್ಲ ಕೂಡ ಬೆಂಬಲ ನೀಡಿದ್ದಾರೆ. ಜೈ ಭಾರತ ವಾಹನ ಚಾಲಕರ ಸಂಘಕ್ಕೆ ಒಂದು ಶುಭಾಶಯ ಕೂಡ ಕೊರ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಅವರು ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಾದ್ಯಂತ ಒಂದು ಶಾಖೆಗಳನ್ನ ಉದ್ಘಾಟನೆ ಮಾಡ್ಕೊಂಬರ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲಿ ಒಂದು ಶೋಷಣೆ ಆಗ್ತಾ ಇದೆಯೋ ಅದರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಇವರೊಂದು ಪ್ರಬಲವಾದ ಚಾಲಕರ ಧ್ವನಿಯಾಗಿ ಚಂದ್ರಣ್ಣನ ಅವರು ಒಂದು ಸಂಘಟನೆಯನ್ನು ಕಟ್ಕೊಂಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಚಾಲಕರಿಗೆ ಎಲ್ಲೇ ಸಮಸ್ಯೆ ಆದರೂ ಕೂಡ ಆ ಸಂದರ್ಭದಲ್ಲಿ ಆ ಒಂದು ಭಾಗದಲ್ಲಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಆ ಪದಾಧಿಕಾರಿಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ಕೊಂಬರ್ತಿದ್ದಾರೆ. ಚಾಲಕರ ಸ್ನೇಹಿ, ಜನಸ್ನೇಹಿಯಾಗಿ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಿದ್ದಾರೆ. ಎಲ್ಲರೂ ಕೇಳಿದ ಪ್ರಕಾರ ಚಂದ್ರಣ್ಣನವ್ರನ್ನ ಚಾಲಕರ ಕಣ್ಮಣಿ, ಚಾಲಕರ ರತ್ನ ಅಂತಲೇ ಹೇಳ್ಕೊಂಬರ್ತಿದ್ದಾರೆ. ನಮಗೂ ಖುಷಿ ಆಗ್ತಿದ್ದಿಲ್ಲ, ಒಂದು ನಾವು ಒಂದು ಕೆಲಸ ಮಾಡ್ತಿದ್ದೀವಿ ಒಂದು ಸಂಘಟನೆಯಲ್ಲಿ ಅಂದರೆ ಅವ್ರಿಗೆ ಒಳ್ಳೆಯ ಹೆಸರಿದೆ ಅಂತ ಹೇಳಿದ್ರೆ ತುಂಬಾ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಈಗ ಜೈ ಭಾರತ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೀನಿ. ನಾಡಿನ ಸಮಸ್ತ ಜನತೆಗೂ, ಚಾಲಕರಿಗೂ, ಮಾಲೀಕರಿಗೂ ಹಾಗೂ ಜೈ ಭಾರತ ವಾಹನ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ಸದಸ್ಯರಿಗೂ ಈ ಸಂದರ್ಭದಲ್ಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊಸ ವರ್ಷ ಹರ್ಷ ತರಲಿ, ಇನ್ನೂ ಹೆಚ್ಚು ಹೆಚ್ಚಿನ ಒಳ್ಳೊಳ್ಳೆ ಸೌಲಭ್ಯಗಳನ್ನ ಸರ್ಕಾರದಿಂದ ಕೊಡಿಸುವಂಥ ಪ್ರಯತ್ನ ಈ ಒಂದು ಸಂಘಟನೆಗಳ ಮುಖಾಂತರ ಆಗಲಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತಾಂಬೆ.